ಸೊ ಫ್ರೆಂಡ್ಸ್, ಇಂಡಿಯನ್ ಏರ್ಫೋರ್ಸ್ ಡಿಪಾರ್ಟ್ಮೆಂಟ್, ಭಾರತೀಯ ವಾಯುಸೇನಾ, ಸೊ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಅಗ್ನಿವೀರ್ ವಾಯು ಹುದ್ದೆಗೆ ಒಂದು ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಈ ಒಂದು ಹುದ್ದೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಸೊ ಅದೇ ರೀತಿ ಏನೆಲ್ಲ ಅರ್ಹತೆಗಳು, ಫಸ್ಟ್ ಡೇಟ್ ಯಾವಾಗ, ಲಾಸ್ಟ್ ಡೇಟ್ ಯಾವಾಗ, ಸೊ ಎಲ್ಲದ್ರ ಬಗ್ಗೆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಯಾವೆಲ್ಲ ದಾಖಲೆಗಳು ಬೇಕು, ಹೇಗೆ ಅಪ್ಲೈ ಮಾಡೋದೇನೋ ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದರೊಂದಿಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಓಕೆ, ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೆಲ್ಲ ಇರ್ತವೆ ನಿಮಗೆ ಸಿಗ್ತಾ ಇರ್ತವೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಭಾರತೀಯ ವಾಯುಸೇನಾ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಅಗ್ನಿವೀರ್ ವಾಯು ಈ ಒಂದು ಹುದ್ದೆಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅಗ್ನಿವೀರ ವಾಯು ಹುದ್ದೆಗೆ. ಇದ್ರ ಬಗ್ಗೆ ಒಂದು ಶಾರ್ಟಾಗಿ ಒಂದು ಹೈಲೈಟ್ಸ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಇದು ನೋಡಿ, ಭಾರತೀಯ ವಾಯುಪಡೆಯ ಅಗ್ನಿವೀರ ನೇಮಕಾತಿ ಆಗಿರುತ್ತೆ. ನೇಮಕಾತಿ ಪ್ರಾಧಿಕಾರ ಬಂದುಬಿಟ್ಟು ಭಾರತೀಯ ವಾಯುಪಡೆ ಆಗಿರುತ್ತೆ. ಓಕೆ, ಸೊ ಹುದ್ದೆಯ ಹೆಸರು ಅಗ್ನಿವೀರ್ ವಾಯು ಆಗಿರುತ್ತೆ. ಹುದ್ದೆಗಳ ಸಂಖ್ಯೆ ನೋಡಿ, ಅಫಿಷಿಯಲ್ ಆಗಿ ಹುದ್ದೆಗಳ ಸಂಖ್ಯೆ ಇನ್ನೂ ಅವರು ರಿಲೀಸ್ ಮಾಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅವರು ಏನು ಹೇಳ್ತಾರೆ, ಹುದ್ದೆಗಳ ಸಂಖ್ಯೆ ಎಷ್ಟಿದ್ದಾವೆ ಅಂತ ತಿಳಿಸ್ತಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ವೀಕಾರ ಆರಂಭ ದಿನಾಂಕ ಬಂದುಬಿಟ್ಟು 17ನೇ ತಾರೀಕಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ದಿಸ್ ಕಮಿಂಗ್ ಜನವರಿ 17th ಆನ್ಲೈನ್ ಅಪ್ಲಿಕೇಶನ್ ಡೇಟ್ ವಿಲ್ ಬಿ ಸ್ಟಾರ್ಟ್. ಓಕೆ, ಸೊ ಆನ್ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು 16/2/2024 ರಾತ್ರಿ 11 ಗಂಟೆವರೆಗೆ. ಸೊ ನೇಮಕ ಪರೀಕ್ಷೆ ದಿನಾಂಕ ಬಂದು 2024 March 17. ಓಕೆ, ಸೊ ಪರೀಕ್ಷಾವಾಗಿರುತ್ತೆ. ಇನ್ನೊಂದು ವಯಸ್ಸಿನ ಅರ್ಹತೆ ಬಂದು ಅರ್ಜಿ ಸಲ್ಲಿಸೋ ಬಯಸುವ ಅವಿವಾಹಿತ ಪುರುಷ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇದು ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರೂ ಆಗಿರುತ್ತೆ. ಓಕೆ, ಅವಿವಾಹಿತರಾಗಿರಬೇಕು. ಪುರುಷ ಮಹಿಳೆಯರು 2 January 2024 ಮತ್ತು 2 July 2007 ನಡುವೆ ಜನಿಸಿರಬೇಕು. ಓಕೆ, ಸೊ ಈ ಒಂದು ಡೇಟ್ ನೆನ್ಪಿಟ್ಕೊಳ್ಳಿ. ಸೊ ಬಿಟ್ವೀನ್ ದಟ್, ಸೊ ಇವರು ಈ ಒಂದು ಡೇಟ್ನ ಒಳಗೆ ಜನಿಸಿರಬೇಕು. ವಿದ್ಯೆ ಅರ್ಹತೆ ಬಂದುಬಿಟ್ಟು 12ನೇ ತರಗತಿಯಲ್ಲಿ ಗಣಿತ, ಭೌತಶಾಸ್ತ್ರ, ಇಂಗ್ಲೀಷ್ ಓದಿದ್ದು, ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಇಂಗ್ಲೀಷ್ನಲ್ಲಿ 50 ಅಂಕ ಗಳಿಸಿರಬೇಕು. ಓಕೆ, ಆರ್ ಅಥವಾ, ಸೊ ಇಲ್ಲಿ ನೋಡಿ ಇಂಪಾರ್ಟೆಂಟು ಅಥವಾ ಅಂತ ಇದೆ. 2 ವರ್ಷ ವೃತ್ತಿಪರ ಕೋರ್ಸ್ಗಳನ್ನು ಓದಿರಬೇಕು, ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ ಪಾಸ್ ಮಾಡಿರಬೇಕು, ಅಥವಾ PUC ಅಥವಾ ಇದು ಆಗಿರಬೇಕು. ಆಮೇಲೆ ಪಾಸ್ ಮಾಡಿರಬೇಕು ವಿಜ್ಞಾನ ವಿಭಾಗ ಹೊರತುಪಡಿಸಿ ಅದರ್ ದೆನ್ ಸೈನ್ಸ್. ಓಕೆ, ಸೊ ಮೇನ್ ಹೇಳಿದ್ದು ಸೈನ್ಸ್ ಸಬ್ಜೆಕ್ಟ್. ಸೊ ಅದರ್ ದೆನ್ ಸೈನ್ಸ್ ಹೊರತುಪಡಿಸಿ ಇತರೆ ಯಾವುದೇ ಸ್ಟ್ರೀಮ್ನಲ್ಲಿ PUC ಶಿಕ್ಷಣ ಪಡೆದವರು ಕನಿಷ್ಠ ಶೇಕಡ 50 ಅಂಕ ಪಡೆದಿರಬೇಕು. ಇಂಗ್ಲೀಷ್ನಲ್ಲಿ ಶೇಕಡ 50 ಅಂಕ ಗಳಿಸಿರಬೇಕು. ಓಕೆ, ಅದರ್ ದೆನ್ ಸೈನ್ಸ್ ಯಾರ್ಯಾರು PUC ಮಾಡಿದ್ದೀರಾ ಅವರು ಈ ಒಂದು ಎಲಿಜಿಬಿಲಿಟಿಗೆ ಮೀಟ್ ಆಗಬೇಕು. ಓಕೆ, ಸೊ ಅರ್ಹರಿರಬೇಕು. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಏನಪ್ಪ ಅಂದರೆ 10th ಮಾರ್ಕ್ಸ್ಕಾರ್ಡ್ ಇರಬೇಕು, 12ನೇ ತರಗತಿ ವಿಜ್ಞಾನ ವಿಭಾಗ ತತ್ಸಮಾನ ವಿದ್ಯಾ ಅರ್ಹತೆ ದಾಖಲೆ ಇರಬೇಕು, 2 ವರ್ಷದ ವೃತ್ತಿಪರ ಕೋರ್ಸ್ ಪಾಸ್ ಮಾಡಿದ ಸರ್ಟಿಫಿಕೇಟ್. ಓಕೆ, ಅಂದರೆ ITI ಏನಾದರೂ ನೀವು ಮಾಡಿದರೆ ಅದು ಒಂದು ಸರ್ಟಿಫಿಕೇಟ್ ಇರಬೇಕು, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಇರಬೇಕು, ಅಭ್ಯರ್ಥಿ ಸಹಿ ಸ್ಕ್ಯಾನ್ ಕಾಪಿ, ಅಭ್ಯರ್ಥಿ ಎಡಗೈ ಹೆಬ್ಬೆರಳು ಅಥವಾ ಥಂಬ್ ಇಂಪ್ರೆಷನ್ ಸ್ಕ್ಯಾನ್ ಕಾಪಿ, ಪೋಷಕರ ಸಹಿ. ಅಪ್ಲಿಕೇಶನ್ ಶುಲ್ಕ ಬಂದುಬಿಟ್ಟು 250 ರೂಪಾಯಿ ಇದೆ. ಅರ್ಜಿ ಶುಲ್ಕವನ್ನು ಆನ್ಲೈನ್ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಬಳಸಿ ಪಾವತಿ ಮಾಡಬೇಕು. ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು. ಇನ್ನೊಂದೇನೆಂದರೆ ಆಯ್ಕೆ ಪ್ರಕ್ರಿಯೆ ವಿವರ ಹೇಗಿರುತ್ತೆ ಅಂದರೆ, ಲಿಖಿತ ಪರೀಕ್ಷೆ, ದೈಹಿಕ ಸಾಮರ್ಥ್ಯ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ, ಸಹಿಷ್ಣುತೆ ಪರೀಕ್ಷೆಗಳನ್ನು ನಡೆಯುವ ಮೂಲಕ ಅಭ್ಯರ್ಥಿಗಳು ಆಯ್ಕೆ ಮಾಡಲಾಗುತ್ತೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರಿಗೆ ಆಯ್ಕೆ ಪರೀಕ್ಷೆಗಳು 2024 March 17 ಪ್ರಾರಂಭವಾಗಲಿದೆ. ಓಕೆ, March 17 ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ಯಾಲ್ರಿ ಬಂದುಬಿಟ್ಟು 1ನೇ ವರ್ಷ 30,000 ಇರುತ್ತೆ, ಪ್ಲಸ್ ಭತ್ತೆ ಇತರೆ ಭತ್ತೆ. 2ನೇ ವರ್ಷ 33,000 ಇತರೆ ಭತ್ತೆ, ದೆನ್ 3rd ಇಯರ್ 36,500 ಇತರೆ ಭತ್ತೆ, ದೆನ್ 4ನೇ ವರ್ಷ 40,000 ಪ್ಲಸ್ ಇತರೆ ಭತ್ತೆ. ಈ ಥರ ಒಂದು ಇಂಪಾರ್ಟೆಂಟ್ ಡೀಟೇಲ್ಸ್ ಆಗಿರುತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ನ ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ಸೊ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಅಫಿಷಿಯಲ್ ವೆಬ್ಸೈಟ್ ಏನಂದರೆ ಇಂಡಿಯನ್ ಏರ್ಫೋರ್ಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ 17ನೇ ತಾರೀಕಿಗೆ ಒಂದು ಲಿಂಕ್ನ ರಿಲೀಸ್ ಮಾಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ನು. 17ನೇ ತಾರೀಕು ಬಿಟ್ಟು ವೇಟ್ ಮಾಡಿ, ಸೊ 17ನೇ ತಾರೀಕಿಗೆ ನಂತರ ನೀವು ಅಪ್ಲೈ ಮಾಡ್ಬೋದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.